ಹೆಸರು ಶಿವಶಂಕರ್ ಗುರುಜಿ ಅಂತೇಳಿ. ಇದು ಪುರಾತನ ಕಾಲದ ದೇವಸ್ಥಾನ. ಸುಮಾರು 5 ತಲೆಮಾರುಗಳಿಂದ ಇಲ್ಲಿರೋದು 2 ಜೋಡಿ ಲಿಂಗ, ಜೋಡಿ ಮುನೇಶ್ವರ ಅಂತೇಳಿ. ಒಂದು ಲಿಂಗ ಈಶ್ವರ, ಒಂದು ಲಿಂಗ ಪಾರ್ವತಿ. ಹಾಗಾಗಿ ಇಲ್ಲಿ ಜೋಡಿ ಮುನೇಶ್ವರಂದು ಮತ್ತೊಂದು ರೂಪನೇ ನಾಗ ಅಂತ ಹೇಳ್ತೀವಿ. ಇಲ್ಲಿ ಮಲಗಿರ ಸರ್ಪ, ಇದು ನಿಂತಿರ ಸರ್ಪ ಅಲ್ಲ, ಮಲಗಿರ ಸರ್ಪಕ್ಕೆ ವಿಶೇಷವಾಗಿ ಒಂದು ಶಕ್ತಿ ಉಂಟು. ಹಾಗಾಗಿ ಇಲ್ಲಿ ನಾಗನ ಸಂಬಂಧಪಟ್ಟಿದ್ದು ಪರಿಹಾರಗಳು ಚೆನ್ನಾಗಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಆ 2 ಲಿಂಗ ಇಲ್ಲ, ತುಂಬ ವಿಶೇಷ ಉಂಟು. ಅದಕ್ಕೆ 350 ವರ್ಷದೂ ಅದು ಇವತ್ತಿಗೂ ಒಳ್ಳೆಯ ಪೂಜೆ ಆಗ್ತಾಯಿದೆ, ಒಳ್ಳೆಯ ಆಕರ್ಷಣೆ ಆಗ್ತಾಯಿದೆ. ಅಷ್ಟೇ ಜನರು ಕೂಡ ಇಲ್ಲಿ ಏನು ಸಮಸ್ಯೆ ಅಂತ ಬರ್ತಾರೆ, ಆ ಸಮಸ್ಯೆಗೆ ಏನು ದೇವರಲ್ಲಿ ಬೆಡ್ಕೊಂಡು ಹೋಗ್ತಾರೆ, ಅವ್ರಿಗೆ 50% ಗ್ಯಾರಂಟಿ ಆಗುತ್ತೆ. ಈ ದೇವಸ್ಥಾನದ ವಿಶೇಷತೆ, ವಿಶೇಷ ದಿನ ವಿಶೇಷ ಉಂಟು. ಇಲ್ಲಿ 360 ದಿವಸವೂ ಇಲ್ಲಿ ಹೋಮ ಉಂಟು, ಅದೇ ರೀತಿ ವಿಧಿವಿಧಾನ ಪೂಜೆ ಉಂಟು. ಇಲ್ಲಿ ವಿಶೇಷ ಅನ್ನೋದಕ್ಕೆ ಯಾವಾಗಲೂ 6 ತಿಂಗಳಿಗೆ 3 ತಿಂಗಳಿಗೆ ಮಾಡಿ ವಿಶೇಷ ಅನ್ನೋದು. ಇಲ್ಲಿ ದಿನ ಇರೋದ್ರಿಂದ ಅದು ಹೇಳಕ್ಕೆ ಬರೋದಿಲ್ಲ. ದಿನನಿತ್ಯ ಹೋಮ ಉಂಟು ಇಲ್ಲಿ, ನಾಗಂದ ಆಗ್ಬೋದು ಮತ್ತು ಭದ್ರಕಾಳಿ ಆಗ್ಬೋದು, ಅನೇಕ ಪೂಜೆಗಳು ಉಂಟು. ಅದಕ್ಕೆ ಏನೆಲ್ಲ ಕಷ್ಟಗಳು ಇಲ್ಲಿ ನಾಗನ ಸಂಬಂಧಪಟ್ಟಿದ್ದು, ಮತ್ತು ದೇವ್ರ ಮುಂದೆ ನಿಂತು ಅವ್ರಿಗೆ ಏನೆಲ್ಲ ಕಷ್ಟ ಇದೆ ಅಂತೇಳಿ ದೇವ್ರ ಮುಂದೆ ನಿಂತು ಸಂಕಲ್ಪ ಮಾಡ್ತಾರೆ, ಅದರಂತೆಯೇ ದೇವರು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಹಾಗಾಗಿ ಜನಗಳು ಬರ್ತಾರೆ, ನಾ ದೇವ್ರು ಅಡಿಕೆ ಮಾಡ್ಕೊಂಡು ಹೋಗಿದೆ ಒಳ್ಳೆಯದಾಯಿತು ಅಂತ ಬಂದು ಹೇಳ್ತಾರೆ, ಅಲ್ಲ ನೀವು ಪೂಜೆ ಮಾಡಿದಾರ ಒಳ್ಳೆಯದಾಯಿತು ಅಂತ ಬರ್ತಾರೆ. ಹೀಗೆ ಸಮಸ್ಯೆಗಳ ಮೇಲೆ ಕೆಲವರು ಸಮಸ್ಯೆ ಕೇಳೋಕ್ಕೆ ಬರಲ್ಲ, ದೇವರೇ ಸಾಕು ಅಂತಾರೆ. ಆಗ ದೇವ್ರ ಮುಂದೆ ಅಡಿಕೆ ಮಾಡ್ಕೊಂಡು ಹೋಗೋರು ಒಳ್ಳೆಯದಾಗಿರ್ತದೆ, ಬಂದು ನಮಗೆ ಅಡಿಕೆ ಮಾಡ್ಕೊಂಡು ಹೋಗಿದೆ ಒಳ್ಳೆಯದಾಯಿತು ಅಂತಾರೆ. ಹಾಗೆ ಅವ್ರ ಮನಸ್ಸಲ್ಲಿ ಏನೇನು ಇದೆಯೋ ಅದು ದೇವ್ರ ಮುಂದೆ ನಿಂತು ಪರಿಹಾರ ಮಾಡ್ಕೊಂಡು ಹೋಗೋ ಹಾಗೆ ಆಗುತ್ತೆ. ಇಲ್ಲ ಕಡೆ ನಾವು ನೋಡ್ದಂಗೆ ಜಡೆ ಮುನೇಶ್ವರ ಅಂತ ವಿಶೇಷತೆ ಅಲ್ಲ, ಅದು ದೊಡ್ಡ ಇತಿಹಾಸನೇ ಇದೆ. ಜೋಡಿ ಈಗ ಮುನೇಶ್ವರ ಅಂದರೆ ವರ್ಲ್ಡಲ್ಲಿ ಯಾರು ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ ನಮ್ಮ ತಾತ ಜಮೀನಲ್ಲಿ ಪೂಜೆ ಮಾಡ್ತಿದ್ದ, ಆಲದ ಮರ ಕೆಳಗಿತ್ತು, ಇಟ್ಕೆ ಇಟ್ಟು ಪೂಜೆ ಮಾಡೋದು, ಜಡೆ ಬಿಟ್ಕೊಂಡು ಪೂಜೆ ಮಾಡೋದು ಅಂತ. ಮುನೇಶ್ವರ ಅಂದರೆ ಯಾರು ಯಾರೂ ಗೊತ್ತಿಲ್ಲ, ಅದು ನಮ್ಮಲ್ಲಿ ಇತಿಹಾಸ ಉಂಟು. ಮುನೇಶ್ವರ ಭೂಮಿಗೆ ಹೆಂಗೆ ಬಂದ, ಎಷ್ಟು ಲಕ್ಷಾಂತರ ವರ್ಷಗಳಿಂದ ಅವ್ರು ಎಲ್ಲಿದ್ದರು ಹೇಗಿದ್ದರು ಅನ್ನೋದು ಒಂದು ಇತಿಹಾಸ ಉಂಟು. ಅದು ತುಂಬ ಲಾಂಗ್ ಇದೆ. ಜಡೆ ಮುನೇಶ್ವರ ಅಂದರೆ ಏನು, ವಿಷ್ಣು ಈಶ್ವರನ ಜಡೆಯಿಂದ ಹುಟ್ಟಿರೋದೇ ಒಂದು ವೀರಭದ್ರ ಸ್ವಾಮಿ, ಮತ್ತೊಂದು ಜಡೆಯಿಂದ ಆ ರುದ್ರತಾಂಡ ಹಾಡುವಾಗ ಅಲ್ಲಿಂದ ಬಿದ್ದು ಹಾಲದ ಮರಕ್ಕೆ ಬಿದ್ದು ಅಲ್ಲಿ ಜಡೆ ಮುನೇಶ್ವರ ಹುಟ್ಟುತ್ತಾನೆ. ಹಾಗೆ ತಮಿಳುನಾಡು, ಆಂಧ್ರ, ಕರ್ನಾಟಕ ಹಲವಾರು ಸ್ಟೇಟ್ಗಳಲ್ಲಿ ಮುನೇಶ್ವರನ ಬೇರೆ ಬೇರೆ ರೀತಿ ಪೂಜೆ ಮಾಡ್ತಾರೆ. ಅವರೆಲ್ಲ ಯಾವ ಶಕ್ತಿ ಅನ್ನೋದನ್ನೇ ನಾವು ಅದನ್ನು ತನಿಖೆ ಮಾಡಿದ್ದೀವಿ. ಮುನೇಶ್ವರ ಅಂದರೆ ಏನು, ಎಲ್ಲರೂ ಮುನೇಶ್ವರ ಅಂತಾರೆ, ಎಲ್ಲ ಕಡೆ ಇದೆ. ಅವ್ರು ಯಾರು ಮುನೇಶ್ವರ, ಯಾರು ಭೂಮಿಯಲ್ಲಿ ಯಾವಾಗ ಬಂದರು, ಭೂಮಿಯಲ್ಲಿ ಇರೋಂಥ ಶಕ್ತಿ ಅವ್ರಿಗೆ ಏನಿದೆ ಅನ್ನೋದೇ ನಮ್ಮ ವಿಶೇಷ. ಅದು ಮುನೇಶ್ವರ ಅಂದರೆ ಮತ್ತೊಂದು ರೂಪನೇ ಸರ್ಪ ಅಂತೀವಿ, ಸರ್ಪ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ತಾಂತ್ರಿಕ ನಮ್ಮದು ನಾಗನ ಪೂಜೆ ಭಾಳ ಚೆನ್ನಾಗಿರ್ತದೆ. ಇದು ಕವಡೆ ಅಲ್ಲ, ಇದು ನಾನು ಜಾತಕ ನಮ್ಮ ನಾನು ಜ್ಯೋತಿಷ್ಯ ನಂಬಲ್ಲ. ನಮ್ಮ ದೇವಸ್ಥಾನದಲ್ಲಿ ನಾವು ಯಾವ ಜ್ಯೋತಿಷ, ಯಾವ ಜಾತಕ, ಯಾವ ಸಂಖ್ಯೆ ನಂಬರು, ಯಾವ ಉಂಗುರಗಳು ಯಾವುದು ನಂಬಲ್ಲ. ಅಷ್ಟಮಂಗಲ ಅನ್ನೋದು ಅದೆಲ್ಲ ಹಿಂದೆ ಪಾಂಡವರ ಕಾಲದ್ದು, ಅದು ವಿಧಾನೇ ಬೇರೆ ಇದೆ. ಅದು ಒಂದು ರೆಫರೆನ್ಸಿಗೆ ನಾವು ಮಾಡೋದಷ್ಟೇ, ಬೇರೆ ಎಲ್ಲ ನಾವು ಜ್ಯೋತಿಷ್ಯ ನಂಬೋದೇ ಇಲ್ಲ. ಈ ಅಷ್ಟಮಂಗಲ ಇದರಿಂದ ಸಮಸ್ಯೆಗಳು ಅಲ್ಲ, ಪಾಂಡವರ ಕಾಲ ಇತ್ತಲ್ಲ, ಕವಡೆ ಪಗಡೆಲ್ಲ ರಾಜರು ಆಗ್ತಿದ್ರಲ್ಲ, ರಾಜನ ಆಳ್ತಾ ಇದ್ದಾರಲ್ಲ, ಮತ್ತು ಇದೇನೇ ಇದು. ಅಷ್ಟಮಂಗಲ ಅಂದರೆ ನಮ್ಮ ಸಮಸ್ಯೆಗಳನ್ನು ಹಿಂದೆ ಸಮಸ್ಯೆ ಏನಿದೆಯೋ ಆ ಸಮಸ್ಯೆನ ತೋರಿಸ್ಕೊಡುತ್ತದೆ. ಅದು ಸಂಬಂಧಪಟ್ಟದ್ದು ಪರಿಹಾರ ಮಾಡುವಾಗ ಅವರಿಗೆ ಒಂದು ಅರ್ಧ ಭಾಗ ನಿವಾರಣೆ ಆಗುತ್ತೆ, ಇನ್ನು ಅರ್ಧ ಭಾಗ ಅನುಭವಿಸಲೇಬೇಕು. ಈ ಜಾಗ ಪೂರ್ತಿ ನಮ್ಮದೇ, ಈ ಪೂರ್ತಿ ನಮ್ಮದೇ. ಅದು 5 ತಲೆಮಾರು ಈರೋಡೆಲ್ಲ ನಮ್ಮದೇ, ಎಲ್ಲ ಬಿಟ್ಕೊಟ್ಟಿದ್ದೀವಿ. ಈರೋಡು ಈ ಪಕ್ಕದ ಪಕ್ಕದೆಲ್ಲ ನಮ್ಮದೇ. ಅದು ನನ್ನ ಜನ್ರೇಷನ್ನಲ್ಲಿ ಇದು ಜೋಡಿ ಮಿಶ್ರನ ಒಂದು ಉತ್ತಮ ಸ್ಥಾನ ತರಬೇಕು ಅಂತೇಳಿ ಅದನ್ನು ಮಾಡಿ ಕೆಲವೆಲ್ಲ ಏನೆಲ್ಲ ಧರ್ಮ ಕಾರ್ಯಗಳು ಮಾಡಬೇಕು ಮಾಡಿಕೊಂಡು ಹಾಗೆ ದೇವ್ರನ್ನ ಒಂದು ಸ್ಪ್ರೆಡ್ಡಾಗಿ ಒಳ್ಳೆ ಜನರುಗಳಿಗೆ ಹೆಸರಾಗಿದೆ. ಜೋಡಿ ಮುನೇಶ್ವರ ಜನ ನಂಬ್ತಾರೆ, ಕೈ ಮುಗಿತಾರೆ, ನಡೆಯಪ್ಪ ಒಂದ್ಸಲ ಹೋಗಿ ಏನೋ ದರ್ಶನ ಮಾಡೋಣ ದೇವ್ರಿಗೆ ಒಳ್ಳೇದಾಗ್ಬೋದು ಅಂತೇಳಿ. ಆ ರೀತಿ ಬೇರೆ ಬೇರೆ ಸ್ಟೇಟ್ ಜನ ಬರ್ತಾರೆ, ಕೇರಳ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಒರಿಸ್ಸಾ ಆಗ್ಬೋದು, ನನಗೆ ಅಲ್ಲಿಂದ ಬರ್ತಾರೆ, ಇಲ್ಲಿಗೆ ತುಂಬ ಲಾಂಗಿಂದ ಬರ್ತಾರೆ. ನನ್ನ ನಂಬಿ ಅಲ್ಲ, ಜೋಡಿ ಮನುಷ್ಯ ನಂಬಿ ಬರ್ತಾರೆ. ಈ ದೇವಸ್ಥಾನ ಹೋದರೆ ಜೋಡಿ ಮನುಷ್ಯನ ಬಂದರೆ ಒಳ್ಳೇದಾಗುತ್ತಲ್ಲ ಅಂತ ಬರ್ತಾರೆ.
ಆಗ ಬರೋವಾಗ ದೇವಸ್ಥಾನ ಗುರುಗಳು ಯಾರಪ್ಪ ಅಂತ ನಮ್ಮನ್ನ ಆಮೇಲೆ ನೋಡೋಕೆ ಬರ್ತಾರೆ. ಭಕ್ತರುಗಳು ಯಾರೇ ಬಂದರೂ ಅವ್ರದ್ದು ಬಗ್ಗೆ ಸಮಸ್ಯೆಗಳು ಬಗ್ಗೆ ತುಂಬ ಜನಕ್ಕಾಗಿದೆ, ತುಂಬ ರೆಫರೆನ್ಸ್ ಇದೆ, ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಬರ್ತಾರೆ, ಅರಿಕೆ ಮಾಡ್ತಾರೆ, ಒಳ್ಳೇದಾಗುತ್ತೆ. ಕೆಲವು ದೊಡ್ಡ ಸಮಸ್ಯೆ ಇದ್ದರೆ ನಾವು ಪರಿಹಾರ ಮಾಡ್ತೀವಿ. ಅದಕ್ಕಿಂತೇಳಿ ಭಾನುವಾರ ದಿನ ಧಾರ್ಮಿಕವಾಗಿ ಸುಮಾರು ಜನಕ್ಕೆ ಫ್ರೀ ಪೂಜೆನೂ ಮಾಡ್ತೀವಿ. ಬಡವರು ಬರ್ತಾರೆ, ಅವ್ರದ್ದು ದುಡ್ಡೇ ಕೊಡೋಕ್ಕಿರಲ್ಲ, ಅವರು ಪೂಜೆ ಮಾಡಿಸ್ತೀವಿ. ಹಾಗಾಗಿ ಜನರೇನಾಗುತ್ತೆ, ಅಲ್ಲಿ ಹೋದಪ್ಪ ಪೂಜೆ ಮಾಡಿಸಿದ್ರೆ ನಮಗೆ ಪ್ರಿಯ ಮಾಡಿದ್ರೆ ಒಳ್ಳೇದಾಯಿತು ಅಂತಾರೆ. ಹಾಗಾಗಿ ಜನಗಳು ಏನಾಗ್ತಾರೆ, ನೀವು ಅಲ್ಲಿಗೆ ಹೋಗಿ ಒಳ್ಳೇದಾಗುತ್ತೆ, ಅಲ್ಲಿಗೆ ಒಳ್ಳೇದಾಗುತ್ತೆ ಅಂತಾರೆ. ಎಲ್ಲರೂ ದುಡ್ಡು ಕೊಡೋಕ್ಕಿರಲ್ವಲ್ಲ, ಯಾರೇ ಬರಲಿ, ದೇವ್ರ ದರ್ಶನ ಮಾಡೋಕ್ಕೂ ಬರಲಿ, ನಮ್ಮನ್ನು ಮಾತಾಡೋಕ್ಕೂ ಬರಲಿ, ಇಲ್ಲ ನಮ್ಮನ್ನು ಮಾತಾಡೋದಿಲ್ಲ, ದೇವ್ರು ನೋಡ್ಕೊಂಡು ಹೋಗ್ಬೇಕಾದ್ರೂ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು, ದಿನನಿತ್ಯ ಇರ್ತದೆ.